ನಾನು ಬಸವರಾಜ್ ಒಕ್ಕುಂದ, ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್ ಮಹಾವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದೀಗ ನಾನು BSC ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಪಠ್ಯದೊಳಗೆ ಇರುವಂತಹ ರುಚಿ ಅನ್ನುವಂಥ ಒಂದು ಪ್ರಬಂಧವನ್ನು ಪಾಠ ಮಾಡ್ತಾ ಇದ್ದೇನೆ. ಇದು ಸುನಂದ ಬೆಳಗಾಂವ್ಕರ್ ಅವರು ಬರೆದಂತಹ ಒಂದು ಪ್ರಬಂಧ. ಇಲ್ಲಿ ರುಚಿ ಅನ್ನುವುದನ್ನು ಕೇವಲ ಅಡಿಗೆಯಲ್ಲಿ ಆಹಾರದಲ್ಲಿ ಬರುವಂಥ ರುಚಿಯನ್ನು ಹೇಳ್ತಾ ಹೇಳ್ತಾ ಒಂದು ಬಗೆಯ ಸಾಂಸ್ಕೃತಿಕವಾದಂತಹ ಅಭಿರುಚಿಗಳಿಗೆ ಅದು ಹೇಗೆ ವಿಸ್ತರಿಸ್ತದೆ, ಆಹಾರ ಅಭ್ಯಾಸ ನಮ್ಮ ಸಂಸ್ಕೃತಿಯ ಭಾಗ ಹೇಗೆ ಆಗಿರುತ್ತೆ ಅಂತನ್ನುವಂಥದ್ದನ್ನು ಅವರು ವಿಶಿಷ್ಟವಾದ ರೀತಿಯೊಳಗೆ ಕಟ್ಟಿಕೊಟ್ಟಿದ್ದಾರೆ. ಒಂದು ಲಘುವಾದ ಹರಟೆ, ಪ್ರಬಂಧ, ಲೇಖನ, ಸಣ್ಣ ಕತೆ, ಈ ಎಲ್ಲ ಪ್ರಕಾರಗಳಿಗೂ ಸೇರಿಸಬಹುದಾದಂತಹ ಒಂದು ವಿಶಿಷ್ಟ ರಚನೆ ಈ ಪ್ರಬಂಧ ಆಗಿದೆ. ಸುನಂದ ಬೆಳಗಾಂವ್ಕರ್ ಅವರು 1935 ಜನ್ಮವೆತ್ತಿದರು. ಧಾರವಾಡ ಪ್ರಾದೇಶಿಕ ಸಂಸ್ಕೃತಿಯ ಭಾಷೆಯ ಒಂದು ಸೊಗಡನ್ನು ಅವರು ವಿಶಿಷ್ಟವಾಗಿ ಕಟ್ಟಿಕೊಡುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅವರು ಕಾದಂಬರಿಕಾರ್ತಿಯಾಗಿ, ಸಣ್ಣ ಕಥೆಗಾರರಾಗಿ, ಪ್ರಬಂಧಕಾರರಾಗಿ ಕನ್ನಡ ವಾಚಕರಿಗೆ ಸಾಕಷ್ಟು ಪರಿಚಿತರು. ಇವರ ಜವಾದಿ, ನಾಸು, ಕಾಯಕ, ಕೈಲಾಸ ಮೊದಲಾದ ಕಾದಂಬರಿಗಳನ್ನು ರಚಿಸಿದ್ದಾರೆ. ಮೃದ್ಗಂಧ ಕಥಾಸಂಕಲನ, ಕಜ್ಜಾಯ ಕೈತುತ್ತು ಪ್ರಬಂಧ ಸಂಕಲನ ಮುಂತಾದವುಗಳನ್ನು ರಚಿಸಿದಂಥ ಇವರು ಹೃದ್ಯವಾದ ಪ್ರಾದೇಶಿಕ ಭಾಷೆಯ ಸೊಗಡನ್ನು ಈ ಮೂಲಕ ತಮ್ಮ ಕೃತಿಗಳ ಮೂಲಕ ಕಟ್ಟಿಕೊಡುವುದನ್ನು ನಾವು ನೋಡಬಹುದು. ಈ ರುಚಿ ಅನ್ನುವಂತಹ ಈ ಪ್ರಬಂಧದೊಳಗೆ ಅವರು ಮುಖ್ಯವಾಗಿ ಲೋಕೋಭಿನ್ನ ರುಚಿ ಎನ್ನುವ ಮಾತು ಅನೇಕ ರುಚಿಗಳನ್ನು ಅವುಗಳಲ್ಲಿ ಸಹಜವಾಗಿ ವ್ಯತ್ಯಾಸವಿರುವುದನ್ನು ಹೇಳುತ್ತದೆ. ಇಲ್ಲಿ ಅವರು ಧಾರವಾಡದ ವಿಶಿಷ್ಟ ಬಕ್ರಿ ಮತ್ತು ಬದನೆಕಾಯಿ ಪಲ್ಯ, ಪುಂಡಿ ಪಲ್ಯ ಇಂತಹ ಪಲ್ಯಗಳ ಆಹಾರ ಅಭ್ಯಾಸಗಳ ಮತ್ತು ಆಯಾ ಪ್ರದೇಶದಲ್ಲೇ ಉತ್ತರ ಕರ್ನಾಟಕದ ಒಂದು 2-3 ಜಿಲ್ಲೆಗಳಲ್ಲಿ ಭಾಳ ಮುಖ್ಯವಾಗಿ ಏನಂದರೆ ರೂಢಿಯಲ್ಲಿರುವಂತಹ ಆಹಾರ ವಸ್ತುಗಳ ಪದ್ಧತಿಗಳ ಕುರಿತು ಅವರು ಅತ್ಯಂತ ಹಾಸ್ಯಮಯವಾದಂಥ ರೀತಿ ಒಳಗೆ ಈ ಪ್ರಬಂಧವನ್ನು ಬೆಳೆಸ್ತಾ ಹೋಗ್ತಾರೆ. ಸೊ ಇಂದಿನ ಸಮವಸ್ತ್ರದ ರೀತಿಯ ಸಾಂಸ್ಕೃತಿಕ ಪರಿಸರದೊಳಗೆ ಒಂದು ರೀತಿ ಜಾಗತೀಕರಣ ನಮಗೆ ಒಂದೇ ಆಹಾರ ಅಭ್ಯಾಸ, ಒಂದೇ ಹವ್ಯಾಸಗಳು, ಒಂದೇ ರೀತಿಯ ಉಡುಗೆ ತೊಡುಗೆಗಳು ಇವುಗಳನ್ನು ಅವರು ಸಮವಸ್ತ್ರ ಅಥವಾ ಒಂದೇ ಬಗೆಯ ಸಾಂಸ್ಕೃತಿಕ ಅದು ಏಕತೆ ಅಲ್ಲ, ವ್ಯಾಪಾರಿ ಮನೋಭಾವದಿಂದ ವೈವಿಧ್ಯತೆಯಲ್ಲಿರುವಂಥ ಜೀವಂತಿಕೆಯನ್ನು ಅದು ಉಳಿಸಿಕೊಳ್ಳದೆ ಹೋಗ್ತಾ ಇರುವಂಥದ್ದನ್ನು ಆತಂಕದಿಂದ ನೆನಪಿಸ್ತಾ ಒಂದು ರೀತಿಯಲ್ಲಿ ವೈವಿಧ್ಯತೆಯೇ ಜೀವಂತಿಕೆ, ಅದು ಆಹಾರ ಅಭ್ಯಾಸ ಆಗಿರ್ಬೋದು, ಉಡುಗೆ ತೊಡುಗೆಗಳಾಗಿರ್ಬೋದು ಅಥವಾ ಅಭಿರುಚಿ ಆಸಕ್ತಿಗಳಾಗಿರ್ಬೋದು. ಮನುಷ್ಯನಿಗೆ ಎಷ್ಟು ಬಗೆಯ ವೈವಿಧ್ಯ ಪೂರ್ಣವಾದ ಆಸಕ್ತಿಗಳಿರ್ತಾವೋ ಜೀವನ ಕೂಡ ಅಷ್ಟು ಬಗೆಯ ಜೀವಂತಿಕೆಯಿಂದ ಕೂಡಿರ್ತದೆ ಅನ್ನುವಂಥ ಒಂದು ಆಶಯವನ್ನು ಈ ಒಟ್ಟು ಪ್ರಬಂಧದ ಮೂಲಕ ಅವರು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ಸ್ವಂತ ತಮ್ಮ ಮನೆಯಲ್ಲಿ ತಂದೆ ತಾಯಿ ಇವರ ಜೊತೆಗೆ ಒಡನಾಟದ ಒಂದು ಪ್ರಸಂಗವನ್ನೇ ಅವರು ಸೃಷ್ಟಿಸಿ ಈ ಪ್ರಬಂಧವನ್ನು ಆರಂಭಿಸ್ತಾ ಇದ್ದಾರೆ. ಧಾರವಾಡದ ವಿಶಾಲ ಮನೆ, ಇದ್ದಿಲು ಒಲೆಯ ಮುಂದೆ ಕುಸುರಿನ ಹಿತ್ತಾಳೆ ಬುಟ್ಟಿಯಲ್ಲಿ ಜೋಳದ ಹಿಟ್ಟು ಇಟ್ಟು ಅದರ ಹೊಟ್ಟೆಯಲ್ಲಿ ತೂತು ಕೊರೆದು ಹೆಸರನ್ನು ಸುರುವಿ ಆ ತೂತು ಮುಗುಚುವ ಕಟ್ಟಿಗೆಯಿಂದ ಮುಚ್ಚುತ್ತಾ ಕೈಬಳೆಗಳ ಸದ್ದು ಮಾಡಿ ಹಿಟ್ಟನ್ನು ಒತ್ತಿ ಸ್ವಲ್ಪ ಹೆಸರು ಹಾಕಿದ ಹಿಟ್ಟನ್ನು ಪರಾತದಲ್ಲಿ ಹಾಕಿ, ಪರಾತ ಅಂದರೆ ದೊಡ್ಡದಾದಂತಹ ಒಂದು ಅಗಲವಾದ ಪಾತ್ರೆ, ನಾದಿ ಸುಣ್ಣ ಸವರಿದ ಕಬ್ಬಿಣದ ತೆಗ್ಗು ಹಂಚನ್ನು ಎಡಗೈಯಿಂದ ಎತ್ತಿ ಒಲೆಯ ಮೇಲಿಟ್ಟು ಬಕ್ರಿ ಬಡಿದು ಹಂಚಿನ ಮೇಲೆ ನೋಡಿ ಇಡ್ಲಿ ಒಲೆ. ಸೊ ಆ ಇದು ಈಗ ಕರೆಂಟಿನ ಮೇಲೋ ಅಥವಾ ಗ್ಯಾಸ್ ಸಿಲಿಂಡರ್ಗಳ ಮೇಲೋ ಅಡುಗೆ ಮಾಡುವಂಥ ಕ್ರಮ ಬೇರೆ, ಇಡ್ಲಿ ಒಲೆಯ ಮೇಲೆ ಮಾಡುವಂಥ ಅಡುಗೆಗೆ ಅದರದೇ ರುಚಿ ಇರುತ್ತೆ ಅಂತ ಹೇಳಲಾಗತ್ತೆ. ಸೊ ಇಂತಹ ಒಂದು ಪರಿಕರಗಳನ್ನು ಇಟ್ಟುಕೊಂಡು ಅಡುಗೆಯ ಮನೆಯ ಬಾಗಿಲ ಬಳಿ ಅದೇ ಸ್ನಾನ ಮುಗಿಸಿ ಧಾರವಾಡದ ಕೆಮ್ಮಣ್ಣಿನಂತೆ ಕೆಂಪಾದ ಮೈಯಿಂದ ಬಿಸಿ ಹೊಗೆ ಹಾರುತ್ತಿದ್ದ ಆಜಾನುಬಾಹು ಕನ್ನಡದ ಗಂಡಸು ಶುಭ್ರ ಧೋತರ ಹುಟ್ಟು ನಿಂತ ತಂದೆ, ಅಲ್ಲಿ ಲಕ್ಷ್ಮೀ ರೂಪದ ತಾಯಿ ಅಂತ ಅವರನ್ನು ಅವರು ಕರೀತಾರೆ. ಅಡುಗೆ ಮಾಡ್ತಾ ಇರುವಂಥ ತಾಯಿ ಲಕ್ಷ್ಮೀ ರೂಪ. ಧಾರವಾಡದ ಗಂಡಸಿನ
ಅಜಾನುಭಾವ ವ್ಯಕ್ತಿತ್ವದ ಒಬ್ಬ ಪ್ರತಿನಿಧಿಯಾಗಿ ಅವರ ತಂದೆ ಇದ್ದಾರೆ. ಗಂಡನ ಮನೆಯ ರಾಜ ಜೇಲುವಾಸದಿಂದ ತವರು ಮನೆಗೆ ಬಂದ ನಾನು ಕಾಲು ಚಾಚಿ ತಾಯಿ ಅಡುಗೆ ಮಾಡುವಲ್ಲಿ ಮೈಚಳಿ ಬಿಟ್ಟು ಮುಂದೆ ಕುಳಿತಿದ್ದೆ. ನೋಡಿ, ಗಂಡನ ಮನೆಯನ್ನು ಒಂದು ರೀತಿ ರಾಜ ಸೌಕರ್ಯಗಳಿದ್ದರೂ ಜೈಲಿಗೆ ಸಮಾನ ಅನ್ನೋ ರೀತಿಯಲ್ಲಿ ಹಾಸ್ಯವಾಗಿ ಅವರು ಅದನ್ನು ಹೇಳ್ತಾ ಇದ್ದಾರೆ. ಸೊ ಒಂದು ರೀತಿ ಅದು ಬಂಧನ, ತವರು ಮನೆಯಲ್ಲಿದ್ದಂತಹ ಮುಕ್ತ ಭಾವನೆ ಗಂಡನ ಮನೆಯಲ್ಲಿ ಇರಲಾರದು ಅನ್ನುವಂಥ ಒಂದು ಜಳಕನ್ನು, ಒಂದು ರೀತಿ ಹಾಸ್ಯ ಚಟಾಕಿಯನ್ನು ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ಹೆಣ್ಣು ಹೆಂಗಸರಿಗೆ ತವರು ಮನೆ ಅಂದರೆ ಖಂಡಿತವಾಗಿಯೂ ಅಷ್ಟು ಪ್ರಿಯವಾದದ್ದೇ ಅನ್ನೋದು ಇವತ್ತಿಗೂ ನಾವು ನೆನಪಿಸ್ತಕ್ಕಂಥ ಒಂದು ಸಂಗತಿ. ಲಗ್ನವಾದಂದಿನಿಂದ ತಂದೆಯವರನ್ನು ಕಂಡರೆ ಗಂಡಸರೆನ್ನುವ ಮರ್ಯಾದೆ ಕೊಡುವ ಆಶೆ. ನೋಡಿ, ತಾಯಿಯ ಅಂತಃಕರಣ, ತಂದೆಯ ಅಂತಃಕರಣ ಇವುಗಳನ್ನು ಸವಿದ ಒಬ್ಬ ಹೆಣ್ಣು ಮಗಳಿಗೆ ತಂದೆ ಒಂದು ಬೆಳವಣಿಗೆ ಬೆಳೀತಾ ಬೆಳೀತಾ ಒಂದು ರೀತಿ ಅಂತರ ನಿರ್ಮಾಣವಾಗುವಂಥದ್ದು, ಒಬ್ಬ ಗಂಡಸು ಅನ್ನುವಂಥ ಅಂತರ, ಆ ಘನತೆ ಗೌರವ ಇತ್ಯಾದಿಗಳ ಭಾವನೆಗಳು ಹೆಂಗೆ ಬೆಳೆದು ಬಿಡ್ತವೆ ಅನ್ನುವ ಸೂಕ್ಷ್ಮವನ್ನು ಕೂಡ ಅವರು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಏನೋ ಚೇಷ್ಟಿಸಿದಾಗ ಮನುಷ್ಯನಿಂದ ತಿಳಿಯದೆ ಅವರ ಕೆನ್ನೆಗೆ ಕೈಯಿಟ್ಟ ನೆನಪು. ಮಕ್ಕಳು ಎಷ್ಟು ತಂದೆ ತಾಯಿಯೊಂದಿಗೆ ಒಡನಾಟವನ್ನು, ಆಪ್ತತೆಯನ್ನು, ಆತ್ಮೀಯತೆಯನ್ನು ಬೆಳೆಸಿಕೊಂಡಿರ್ತಾರಂದರೆ ಮಕ್ಕಳೇ ಒಂದೊಂದು ಸಂದರ್ಭದಲ್ಲಿ ತಂದೆಗೋ ತಾಯಿಗೋ ಒಂದು ಏಟನ್ನು ಕೊಡುವಂಥದ್ದು ಅಕ್ಕರತೆಯಿಂದ, ಪ್ರೀತಿಯಿಂದ. ಆ ಎಲ್ಲ ನೆನಪುಗಳು ಅವರಿಗೆ ಈ ಸಂದರ್ಭದಲ್ಲಿ ಬರ್ತಾ ಇವೆ. ತಾಯಿಯವರು ತಂದೆಯವರು ಬಂದದ್ದನ್ನು ನೋಡಿ ನನಗೆ, ಅಲ್ಲ ಅಡಿಗೆ ಆಗ್ಯದ ಊಟಕ್ಕೆ ಕೂಡ್ರಿ ಅಂತ ಹೇಳು ಅಂದರು. ಅಡಿಗೆ ಆಗ್ಯದ ಊಟಕ್ಕೆ ಕರಿ ಅಂತ ಮಗಳಿಗೆ ಹೇಳುವಂಥದ್ದು. ನಿಮ್ಮದಾಗಲಿ, ನಾನು ಅವ ಕೂಡೇ ಕೊಡ್ತೀವಿ ಅಂದರೆ, ಇವಳು ತಂದೆಯನ್ನು ಊಟಕ್ಕೆ ಕರೆದಾಗ, ನೀನೂ ಬಂದು ನನ್ನ ಪಕ್ಕದಲ್ಲಿ ಕೂಡ್ರು ಅಂತ ತಂದೆ ಕರೆದಾಗ, ಈಗ ಒಂದು ರೀತಿ ಮೊದಲಾದರೆ ಏನಂದರೆ ದೊಡ್ಡವರು ಸಣ್ಣವರು ಅನ್ನೋ ಭೇದ ಭಾವ ಇಲ್ಲದೆ ತಕ್ಷಣ ಏನಂದರೆ ಒಂದೇ ಸಲ ಕೂತ್ಕೊಳ್ಳುವಂಥ ಪ್ರಸಂಗ ಇರ್ತಿತ್ತು. ಈಗಾದರೆ ಏನಂದರೆ ಗಂಡನ ಮನೆಗೆ ಹೋಗಿ ಬಂದಂಥ ಹೆಣ್ಣು ಮಗಳು, ಇಲ್ಲ ನೀವು ನಿಮ್ಮ ಊಟ ಮುಗಿಸ್ರಿ ನೀವು, ನಾನು ಏನಂದರೆ ತಾಯಿ ಜೊತೆಗೆ ಊಟ ಮಾಡ್ತೀನಿ ಅನ್ನುವಂಥ ಭಾಳ ಸಹಜವಾದ ಗೌರವಯುತವಾದ ರೀತಿಯಲ್ಲಿ ಹೇಳುವಂಥ ಒಂದು ಪ್ರಸಂಗವನ್ನು ಅವರು ಇಲ್ಲಿ ನೆನಪಿಸ್ತಾ ಇದ್ದಾರೆ. ಇಲ್ಲ ಕೂಡು, ಬಿಸಿ ಬಿಸಿ ಬಕ್ರಿ ತಿನ್ನು ಅಂದರು. ತಾಯಿ ತಂದೆಯವರ ಮಾತಿಗೆ ಧ್ವನಿಗೂಡಿಸಿದರು. ಕಬ್ಬಿಣ ಸೌಟಿನಲ್ಲಿ ಒಗ್ಗರಣೆ ಚೊಯ್ ಎಂದಿತು. ತಾಯಿ ಕೂಡ ಇಲ್ಲ ನಾನು ಕೂಡ ಯಾಕೆ, ನೀನು ಅಪ್ಪನ ಕೂಡ ಕೂತ್ಬಿಟ್ಟು ಊಟ ಮಾಡಿಬಿಡು ಅಂತಂದಾಗ, ಅಲ್ಲಿ ಅಡಿಗೆ ಆಗುವುದನ್ನು ಇವರು ಗಮನಿಸ್ತಾ ಇದ್ದಾರೆ. ರಸನೇಂದ್ರಿಯ ಚಪಲ ಇಮ್ಮಡಿಸಿತು. ತಂದೆಯವರ ಪಕ್ಕದ ಮನೆಯ ಮೇಲೆ ನಾನು ಊಟಕ್ಕೆ ಕುಳಿತೆ. ಇವತ್ತಾಯಿ ಆದ ಮೇಲೆ ಯಾವುದೇ ಔಪಚಾರಿಕತೆಯನ್ನು ಮೀರಿ ಭಾಳ ಸಹಜ, ತವರು ಮನೆಯ ಸ್ವಾತಂತ್ರ್ಯ. ಸೊ ಸಹಜವಾಗಿ ತಂದೆಯ ಜೊತೆಗೆ ಇವರು ಊಟಕ್ಕೆ ಕೂಡುತ್ತಾ ಇದ್ದಾರೆ. ತಾಯಿ ಹಂಚಿನ ಮೇಲೆ ಬಕ್ರಿಗೆ ನೀರು ಹಚ್ಚಿ ಬಿಳಿ ಹೊಗೆ ಬರುವವರೆಗೆ ಕಾದು ಬಕ್ರಿ ತಿರುವಿ ಹಾಕಿದರು. ಈ ರೊಟ್ಟಿ ಬೇಯಿಸುವುದೇ ಒಂದು ಕಲೆ, ಖಂಡಿತವಾಗಿ ಎಲ್ಲರಿಗೂ ಅದು ರೊಟ್ಟಿ ತಿರುಗ್ತಾ ಇರಬೇಕು. ಅದು ಅತ್ಯಂತ ದುಂಡಗೆ ತೆಳ್ಳಗೆ ಬರಬೇಕಾದ್ರೆ ಒಂದು ರೀತಿ ಎಲ್ಲರೂ ರೊಟ್ಟಿ ಬಡಿಯೋದಕ್ಕಾಗೋದಿಲ್ಲ, ಮತ್ತು ರೊಟ್ಟಿ ಕಲಿತು ಮಾಡ್ತೀನಿ ಅಂತ ಅನ್ನೋದು ಕೂಡ ಭಾಳ ಕಷ್ಟದ ಕೆಲಸವೇ. ಅಂತ ಬಕ್ರಿ ಅಥವಾ ರೊಟ್ಟಿ ಮಾಡೋದೇ ಒಂದು ಕಲೆ. ಉಪ್ಪು ಉಪ್ಪು ಎಂದು ಊದುತ್ತ ತುದಿಬಟ್ಟಿನಿಂದ ಎತ್ತಿ ತಂದೆಯವರ ಎಲೆಯಲ್ಲಿಟ್ಟರು. ಬಿಸಿ ಬಿಸಿ ಅದು ಬುರುಬುರು ಉಬ್ತಾ ಇರುವಂಥ ರೊಟ್ಟಿ ಅಂತ ನಾವು ಹೇಳ್ತೇವೆ. ಹಾಗೆ ಉಬ್ತಾ ಇರುವಂಥ ರೊಟ್ಟಿಯನ್ನು, ಬಿಸಿ ಬಿಸಿ ರೊಟ್ಟಿಯನ್ನು ತೆಗೆದು ನೇರವಾಗಿ ಹಂಚಿನಿಂದ ತಾಟಿಗೆ ಹಾಕುವಂಥ ಒಂದು ಕ್ರಮ. ಪುಂಡಿಯ ಪಲ್ಯ ಬಡಿಸಿ ಅದರ ಮೇಲೆ ತಂದೆಯವರಿಗಾಗ ಕಾಸ ತಯಾರಿಸಿದ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರು. ಬೆಳ್ಳುಳ್ಳಿಯ ಒಗ್ಗರಣೆ ಅಂದರೆ ಒಂದು ರೀತಿ ಖಾರ ಮಿಕ್ಸ್, ಅದು ಚಟ್ನಿ ಇದ್ದಂಗೆ. ಅಂಥ ಚಟ್ನಿ ಪುಂಡಿ ಪಲ್ಯದ ಜೊತೆಗೆ ಬಹುಶಃ ಅದರಂಥ ಊಟವನ್ನು ನಾವು ಕಲ್ಪನೆ ಕೂಡ ಮಾಡಿಕೊಳ್ಳಲಾರದಷ್ಟು ರುಚಿಕಟ್ಟಾದ ಒಂದು ಊಟ ಅದು. ಮನೆಯಲ್ಲಿ ಕಡೆದ ತಾಜಾ ಎಮ್ಮೆ ಬೆಣ್ಣೆಯ ಮುದ್ದೆ ಎಲೆಯಲ್ಲಿ ಬಿತ್ತು. ನೋಡಿ, ಅದು ಇನ್ನೂ ಒಂದು ಸೊಗಸು. ಅದಕ್ಕೆ ಎಣ್ಣೆ ಹಾಕೋದ್ರ ಬದಲಾಗಿ ಬೆಣ್ಣೆಯನ್ನು ಹಾಕಿದರೆ ಅದಕ್ಕೆ ಬರುವ ಇನ್ನಷ್ಟು ವಿಶಿಷ್ಟವಾದ ರುಚಿ. ಪುಟಾಣಿ ಚಟ್ನಿ ಪುಡಿ ಮೊಸರು ಹಾಕಿದರು. ಒಂದೆಡೆಗೆ ಬೆಣ್ಣೆ, ಇನ್ನೊಂದೆಡೆಗೆ ಪುಟಾಣಿ ಚಟ್ನಿ ಜೊತೆಗೆ ಮೊಸರನ್ನು ಹಾಕುವುದು. ಹಸಿ ಸೌತೆಕಾಯಿ ಉಳ್ಳಾಗಡ್ಡಿಯ ತುಣುಕುಗಳು ಎಲೆಯಲ್ಲಿ ಓಡಾಡಿದವು. ನೋಡಿರಿ, ಇಂಥ ಊಟವನ್ನು ನಾವು ಖಂಡಿತವಾಗಿ ಬೆಂಗಳೂರಂಥ ನಗರದಲ್ಲಿ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬದನೆಕಾಯಿ ತುಂಬಗಾಯಿ ಮಾಡೇನಿ, ಹಾಕಲೇನು? ನೋಡಿರಿ, ಇತ್ತಾಗ ಒಂದು ಕಡೆಗೆ ಪುಂಡಿ ಪಲ್ಯ, ಚಟ್ನಿ ಇತ್ಯಾದಿಗಳ ಜೊತೆಗೆ ಬದನೆಕಾಯಿ ತುಂಬಗಾಯಿ ಅಥವಾ ಮಸಾಲೆ ಎಣಗಾಯಿ ಅಂತ ನಾವು ಹೇಳ್ತೇವೆ. ಬದನೆಕಾಯಿ ಎಣಗಾಯಿ ಅಂದರೂ ಕೂಡ ರೊಟ್ಟಿಯ ಜೊತೆಗೆ ಅದರ ಕಾಂಬಿನೇಷನ್ನು ಒಂದು ಅಮೃತದ ಊಟ ಇದ್ದಂಗೆ ಎಂದು ಹೇಳಿದರು. ವಾ, ಹಾಕಲ್ಲ ತುಂಬಗಾಯಿ ಪಲ್ಯ, ಬಕರಿ ಯಾರು ಅಲ್ಲಿ ಅಂತಾರೆ ಅಂದರು.
ಬದನೆಕಾಯಿ ರಸ ನಾಲಿಗೆಗೆ ಹಚ್ಚಿಕೊಂಡು ಭಾಳ ರುಚಿಯಾಗ್ಯದ ತಾಜಾ ಮಸಾಲೆನ ಎಂದರು. ಹಂಚಿನ ಮೇಲಾದ ಅದ ತರ್ತೀನಿ ಎಂದರು ತಾಯಿ. ನೋಡ್ರಿ, ಅದರ ಜೊತೆಗೆ ಬಕ್ರಿ ಆಲ್ರೆಡಿ, ಮತ್ತೆ ಬದನೆಕಾಯಿ ತುಂಬಗಾಯಿ ಜೊತೆಗೆ ರೊಟ್ಟಿ ತಿನ್ಬೇಕಂದ್ರೆ ಬಿಸಿ ರೊಟ್ಟಿ ಇನ್ನೊಂದು ತಕ್ಕೊಂಡೆ ಬರ್ತೀನಿ ಅಂತ ಅವ್ರು ಹೇಳ್ತಾರೆ. ಬದನೆಕಾಯಿ ಪಲ್ಯ ಅಂದ್ರೆ ಹಿಂಗೆ ಇರಬೇಕು, ಎಣಗಾಯಿ ಅಂದ್ರೆ ಎಣ್ಣೆಯಾಗ ಬೈಬೇಕು, ಇಲ್ಲಾಂದ್ರೆ ಏನದು ಬೆಂದು ರಾಡಿ ಆಗಿರ್ತದೆ ಅಂದರೆ ಎಷ್ಟು ಹದವಾಗಿ ಬೇಯಿಸ್ಬೇಕು ಅನ್ನೋದು ಕೂಡ ಅದು ಒಂದು ಖಂಡಿತ ಎಲ್ಲರಿಗೂ ಸಿಗುವಂಥದ್ದಲ್ಲ. ಅದು ಇನ್ನೂ ಗಂಡಿರಬೇಕು ಅಥವಾ ಇನ್ನೂ ಗಟ್ಟಿರಬೇಕು. ಹಂಗೆ ಬದನೆಕಾಯಿ ಬೇಯ್ದಿದ್ರೆ ಅದರ ರುಚಿ ವಿಶಿಷ್ಟವಾಗಿರ್ತದೆ. ಅದು ಹಣ್ಣು ಹಣ್ಣಾಗಿ ಬೇಯಿಸಿಬಿಟ್ರೆ ಅದರ ರುಚಿ ಕೆಡ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಅವ್ರು ಹೇಳ್ತಾರೆ. ತಾಯಿ ನನ್ನ ಎಲೆಗೂ ಎಲ್ಲ ಬಡಿಸಿ ಬಕ್ರಿ ಹಾಕಿದರು. ತಂದೆಯವರು ಬಕ್ರಿ ಮುರಿದು ಆ ತುಂಡನ್ನು ಚಮಚೆಯಂತೆ ಉಪಯೋಗಿಸಿ ಕುಕ್ಕಿ ಪುಂಡಿಯ ಪಲ್ಯ ಒಗ್ಗರಣೆ ಬೆರೆಸಿದರು. ಅದನ್ನು ಬಾಯಿಗೆ ಹಾಕಿಕೊಂಡರು. ಒಂದೆರಡು ತುತ್ತನ್ನು ತಿಂದು ಬೇಷ್ ಬಕ್ರಿ, ಇಳುಕಲು ಸೀರೆ ಆಗ್ಯದ, ಎರಡೂ ಪದರು ಒಂದೇ ಸಮ, ಎಷ್ಟು ಚೆನ್ನಾಗಿ ಆಗ್ಯದ ಇಳುಕಲು ಸೀರೆ. ಹಂಗೆ ರೊಟ್ಟಿ ಉಬ್ಬಬೇಕು ಅಂದರೆ ಎರಡು ಪದರು ಬಿಟ್ಟುಕೊಂಡು ಉಬ್ಬುತ್ತದೆ ಅದು ಬೇಯಿಸುವ ಒಂದು ಕ್ರಮದಿಂದ. ಸೊ ಅದು ಎರಡು ಸೀರೆಯ ಪದರಿಗೆ ಇವರು ಬರೆಯುವ, ಯಾಕಂದರೆ ಇನ್ನೊಂದು ಉತ್ತರ ಕರ್ನಾಟಕದ ಉಡುಗೆಯ ಒಂದು ನೆನಪನ್ನು ರೊಟ್ಟಿಯ ಮೂಲಕ ಮಾಡಿಕೊಡ್ತಾರೆ. ನನ್ನನ್ನು ಉದ್ದೇಶಿಸಿ ಹೇಳುತ್ತಾ ತಮ್ಮ ಹೊಗಳಿಕೆಯನ್ನು ತಾಯಿಗೆ ಮುಟ್ಟಿಸಿದರು. ಹಾಗೆ ಹೇಳ್ತಾ ನನ್ನೇ ಹೆಂಡತಿ ಹೆಂಗೆ ರೊಟ್ಟಿ ಮಾಡ್ತಾರಲ್ಲ ಅನ್ನುವಂಥ ಮೆಚ್ಚುಗೆ ಕೂಡ ಅದರಲ್ಲಿ ಸೇರಿರ್ತದೆ. ತಾಯಿ ಮುಖ ಯಜಮಾನರ ಹೊಗಳಿಕೆಯಿಂದ ಅರಳಿತು. ಅಲ್ಲ, ನಿನಗೆ ಬಕ್ರಿ ಬರ್ತಾವೇನೋ ಎಂದು ತಂದೆ ನನ್ನನ್ನು ಪ್ರಶ್ನಿಸಿದರು. ಹಿಂಗೆ ಹೆಂಡತಿಯನ್ನು ಹೊಗಳ್ತಾ, ನೀ ಬಕ್ರಿ ಮಾಡೋದು ಕಲ್ತೇನ ಅಂತ ಕೇಳ್ತಾರೆ. ಅಲ್ಲೇ ಅಲ್ಲಿ ಬಕ್ರಿ ಚಪಾತಿ ಮಾಡ್ತಾರೆ, ಆತು ಬಕ್ರಿ ಜೋಳ ಸಿಗಬೇಕಲ್ಲ. ಸೊ ಈ ಕಡೆಗೆ ಬಕ್ರಿ ಜೋಳ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ದೊಡ್ಡ ದೊಡ್ಡ ಬಾಂಬೆ ಆಗ್ಬೋದು, ಪುಣೆ ಆಗ್ಬೋದು, ಅಥವಾ ಏನಂದರೆ ಬೆಂಗಳೂರಿನಂಥ ದೊಡ್ಡ ನಗರದಲ್ಲಿ ಅದು ಆಗ್ಬೋದು ಈ ಜೋಳ ಸಿಗುವಂಥದ್ದು ಅಥವಾ ಬಕ್ರಿ ಮಾಡುವಂಥ ಅಭ್ಯಾಸಗಳು ತಪ್ಪಿ ಹೋಗಿಬಿಡ್ತಾವೆ. ನಿನ್ನ ಗಂಡ ದಿನ ಆ ಕೃಷ್ಣಾಜಿನಂಥ ಚಪಾತಿ ತಿಂತಾನ, ಬಕ್ರಿ ಮಾಡಲಿಕ್ಕೆ ಕಲಿ. ಕೃಷ್ಣಾಜಿನ ಅಂದ್ರೆ ತೆಳ್ಳಗ. ಸೊ ಅದ ಚಪಾತಿ ಅವ ಅಂಥವನ್ನು ತಿನ್ನೋದ್ರ ಬದಲಿ ನೀನು ಬಕ್ರಿ ಮಾಡೋದು ಕಲಿತ್ರೆ ನಿನ್ನ ಗಂಡಗೆ ಒಳ್ಳೆ ಊಟ ಹಾಕ್ಬೋದಲ್ಲ, ಈಕೆ ಕಡೆಯಿಂದ ವ್ಯವಸ್ಥೆ ಸೇರಿ ಅಡುಗೆ ಮಾಡಿಸಿ ಉಣ್ರಿ ಅಂತ ಅಂದರು ತಂದೆ. ಅವಾಗ ಹೇಳ್ತೀನಿ ಅಂದರೆ ನಿನ್ನ ಗಂಡಗೂ ಹೇಳ್ತೀನಿ, ಈಕೆ ರೊಟ್ಟಿ ಅಂದರೆ ಬಕ್ರಿ ಅಥವಾ ಈ ಥರದ ಪಲ್ಯಗಳು ಇಂಥವನ್ನು ಅವರು ಈ ಕಡೆಯವರು ಅನ್ನುವಂಥ ಪ್ರಸ್ತಾಪ ಕೂಡ ಒಂದು ಕಡೆ ಬರ್ತದೆ. ಅವರು ಕೂಡ ಧಾರವಾಡ ಕಡೆ ಉತ್ತರ ಕರ್ನಾಟಕದ ಕಡೆಯವರೇ ಗಂಡ ಕೂಡ, ಹಾಗಾಗಿರೋದ್ರಿಂದ ಇಂಥದ ಊಟ ಮಾಡಿಸಿಕೊಂಡು ನೀವು ಎಂಜಾಯ್ ಮಾಡಿರಿ, ಸಂತೋಷ ಪಡ್ರಿ ಅನ್ನುವಂಥ ಮಾತನ್ನು ಗಂಡಗೆ ಹೇಳ್ತೀನಿ ಅಂತ ಮಗಳಿಗೆ, ಅಳಿಯನಿಗೆ ಹೇಳೋದು, ಹೇಳ್ತೀನಿ ಅಂತ ಮಗಳ ಎದುರಿಗೆ ತಮಾಷೆಯಾಗಿ ಹೇಳ್ತಾ ಇದ್ದಾರೆ. ಚೇಚೆ ಇಲ್ಲದ್ದೇನಾದರೂ ಹೇಳಬೇಡ್ರಿ, ಪಾಪ ಆಕೆಗೆ ಬಂದದ್ದು ಮಾಡಿ ಹಾಕ್ತಾಳೆ ತಾಯಿ ಕರಳು, ಇದ್ಕಿದ್ದಂಗೆ ನೀವೇನೋ ಮಾಡಿ ಹಾಕ್ತಾರಂತ ಹೇಳಿಬಿಡ್ತೀರಿ, ಹೆಂಗಸೂರಿಗೆ ಅದ್ರ ಕಷ್ಟ ಗೊತ್ತು, ನೀವು ಅಂಥವೆಲ್ಲ ಹೇಳೋಕ್ಕೆ ಹೋಗಬೇಡ್ರಿ, ಆಕೆಗೆ ಏನು ಬರ್ತದೆ ಅದನ್ನು ಮಾಡಿ ಹಾಕ್ತಾಳ ಅಂತ ತಾಯಿ ನಡು ಬಾಯಿ ಹಾಕ್ತಾರೆ. ಇರಲಿ, ಹೇಳೋ ಬಕ್ರಿ ಮಾಡಲಿಕ್ಕೆ ಕಲಿ, ಅಡುಗೆ ಬರೋದಿಲ್ಲ ಅಂತ ಗಂಡನ ಮನೆಯಾಗ ಅನಿಸ್ಕೋಬಾರ್ದು. ಹಾಂ, ಹೆಂಗಸೂರಿಗೆ ಅಡುಗೆ ಬರಲಿಕ್ಕೆ ಬೇಕು, ಪಾಕಶಾಸ್ತ್ರನೂ ಒಂದು ಕಲಾ, ಅಡುಗೆ ಬರದೇ ಇದ್ರೆ ಸ್ತ್ರೀ ಜಾತಿಗೆ ಅವಮಾನ, ಬಕ್ರಿ ಚಟ್ನಿ ಕನ್ನಡ ಹೆಂಗಸರಿಗೆ ಬರಲಿಕ್ಕೆ ಬೇಕು. ಸೊ ಈ ಮಾತನ್ನು ತಂದೆಯವರು ಮತ್ತೆ ಅದನ್ನು ವಿಸ್ತರಿಸ್ತಾರೆ. ನನಗೆ ಬಕ್ರಿ ಬರ್ತಾವ, ಅಡುಗೆ ಮಾಡಲಿಕ್ಕೂ ಬರ್ತದೆ ಅಂದೆ. ಇವರು ಕೂಡ ಏನಂದರೆ ನನಗೇನು ಬಕ್ರಿ ಬರೋದಿಲ್ಲ ಅಂತ ತಿಳ್ಕೊಂಡ್ರೆ ಎಲ್ಲ ಅಡುಗೆನೂ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗಿನ ಹುಡುಗಿಯರು ಶಾಣ್ಯರಿರ್ತಾರೆ, ಅವರಿಗೆ ಓದು ಬರನೂ ಬರ್ತದೆ, ಈಗೇನು ಅಡುಗೆ ಪುಸ್ತಕನೂ ಇರ್ತಾವಲ್ಲ, ಏನಂದರೆ ಯಾವುದಾದ್ರೂ ಒಂದು ಅಡುಗೆ ಮಾಡಬೇಕಾದ್ರೆ ಅಡುಗೆ ಪುಸ್ತಕ ನೋಡಿ ಮಾಡುವಂಥದ್ದು ಅವ್ರ ಪ್ರಸ್ತಾಪವನ್ನು ತಾಯಿ ಮಾಡ್ತಾರೆ. ಆದರೆ ಛೇ, ಅಡುಗೆ ಪುಸ್ತಕ ನೋಡಿ ಅಡುಗೆ ಮಾಡಬೇಡ ತಿಳಿತೇನ ಅಂದರು ತಂದೆ. ಸಂಗೀತ ಯಾರಾದರೂ ಪುಸ್ತಕ ಓದಿ ಕಲಿತಾರನ್ನ, ಯಾವುದೇ ಒಂದು ಕಲೆ ಅದು ರೂಢಿ ಅಭ್ಯಾಸ ಬಲದಿಂದ ಬರಬೇಕೇ ಹೊರತು ಏನಾದರೂ ಓದಿ ರೆಫರ್ ಮಾಡಿ ಮಾಡೋವಂಥದ್ದು ಅಷ್ಟು ಒಳ್ಳೆಯದಲ್ಲ, ಅಂಥ ಕಲಾವಿದರು ಮಹಾಪ್ರತಿಭಾಶಾಲಿಗಳು ಅನಿಸ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಸಂಗೀತಕ್ಕೆ ಘರಾಣ ಇದ್ದಂಗೆ ಅಡುಗೆ ಅದರ ಕುಲ, ಅದ ಆಯಾ ಮನಿತನ ಆಯಾ ಘರಾಣ, ಒಂದೊಂದು ಪದ್ಧತಿ. ಘರಾಣ ಅನ್ನೋದು ಸಂಗೀತ ಪದ್ಧತಿಯನ್ನು ಸೂಚಿಸುವಂಥದ್ದು. ಹಾಗೆ ಈ ಅಡುಗೆಯಲ್ಲಿ ಕೂಡ ಒಂದು ಘರಾಣ ಇದೆ, ಒಂದು ವಿಶಿಷ್ಟವಾದ ಪದ್ಧತಿ ಅದ ಅಡುಗೆ ಮಾಡೋಕ್ಕೆ ಅನ್ನುವಂಥ ಮಾತನ್ನು ಅವರು ನೆನಪಿಸ್ತಾ ಇದ್ದಾರೆ. ಯಾಕೆನೋ ಒಬ್ಬ ಅದೇ ಪ್ರಸಂಗದಲ್ಲಿ ಯಾರೋ ಒಬ್ಬಳು ಏನಂದರೆ ಪಾಯಸವನ್ನು ಮಾಡಲಿಕ್ಕೆ ಹೋಗಿ ಮರೆತು ಒಂದು ಪೇಜ್ ಮುಂದಕ್ಕೆ ಹೋಗಿದ್ದರಿಂದ ರೆಫರೆನ್ಸ್ ಮಾಡ್ತಾ ಇದ್ದಾಗ ಒಂದು ಪೇಜ್ ಅದು ತಿರುಗಿ ಮುಂದಕ್ಕೆ ಹೋಗಿದ್ದಕ್ಕೆ ಅವಳು ಪಾಯಸಕ್ಕೆ ಉಪ್ಪು ಹಾಕಿ ಆ ಅಡುಗೆಯನ್ನು ಕೆಡಿಸಿದ ಪ್ರಸ್ತಾಪವನ್ನು ಹಾಸ್ಯಮಯವಾಗಿ ಅವರ ತಂದೆ ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ನಗುತ್ತಾರೆ.
ತಂದೆಯವರು ಬೆಣ್ಣೆಯನ್ನು ಪುಟಾಣಿ ಚಟ್ನಿಯನ್ನು ಜೊತೆಗೆ ಹಚ್ಚಿಕೊಂಡು ಬಕ್ರಿ ತುಣುಕೊಂದನ್ನು ಬಾಯಿಗೆ ಹಾಕಿಕೊಂಡರು. ಉಳ್ಳಾಗಡ್ಡಿ ಕಡಿದುಕೊಂಡರು. ನೋಡ್ರಿ, ಈರುಳ್ಳಿಯನ್ನು, ಹಸಿ ಈರುಳ್ಳಿಯನ್ನು ನಾವು ಹಾಗೆ ನೋಡಿದರೆ ಇವತ್ತು ಬೇರೆ ಬೇರೆ ಸ್ಟಾರ್ ಹೋಟೆಲ್ನಲ್ಲಿ ಆಗ್ಬೋದು, ಆಧುನಿಕ ಯಾವ ಹೋಟೆಲಲ್ಲಿ ಹೋದರೂ ಕೂಡ ಒಂದು ರೀತಿ ಏನಂದರೆ ನಮಗೆ ನಾರ್ತ್ ಇಂಡಿಯನ್ ಫುಡ್ ಅಂತ ಹೇಳಿಬಿಟ್ಟು ಕೊಡುವಾಗ ಏನಂದರೆ ಸೌತೆಕಾಯಿ, ಈರುಳ್ಳಿ ಇತ್ಯಾದಿಯನ್ನು ರಾ ಇವನ್ನು ಕೊಡ್ತಾರೆ, ಹಸಿ ಸೌತೆಕಾಯಿ ಇತ್ಯಾದಿ. ಆದರೆ ಹಳ್ಳಿ ಕಡೆಗೆ ನೀವು ಧಾರವಾಡ ಕಡೆಗೆ ಹೋಗಿಬಿಟ್ರೆ ಎಲ್ಲ ಹಳ್ಳಿಯಲ್ಲೂ ಇದು ಕಾಮನ್ನಾಗಿ ಏನಂದರೆ ಹಸಿ ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ, ಗಾಜರಿ, ಮೂಲಂಗಿ ಇಂಥವನ್ನು ಭಾಳ ಸಾಮಾನ್ಯವಾಗಿ ಊಟದ ಜೊತೆಗೆ ಮೆಂತ್ಯ, ಹಸಿ ಮೆಂತ್ಯ ಸೊಪ್ಪು ಇವೆಲ್ಲ ಕೊಡುವುದನ್ನು ನಾವು ನೋಡೇ ನೋಡ್ತೀವಿ. ಪುಂಡಿ ಪಲ್ಲೆ ಹಚ್ಕೊಂಡು ಇನ್ನೊಂದು ತುಣುಕು ಬಾಯಲ್ಲಿ ಹಾಕಿಕೊಂಡು ಮೆಣಸಿನಕಾಯಿ ಕಟ್ತಾನೆ ಕಡಿದರು. ಹಸಿ ಮೆಣಸಿನಕಾಯಿ ಕಡ್ಕೊಂಡ್ಬಿಟ್ರೆ ಅದು ಜಸ್ಟ್ ಒಂದು ಅರ್ಧ ಮರದ ಖಾರ, ತೀವ್ರವಾದ ಖಾರ ಹತ್ತಿಬಿಟ್ರೆ ಅದರ ಖುಷಿನ ಬೇರೆ. ಈ ಪುಂಡಿ ಪಲ್ಲೆ ಮಾಡಿದವ್ರ ಕೈಗೆ ಬಂಗಾರದ ಕಟ್ಟು ಹಾಕಿಸ್ಬೇಕು, ಭಾಳ ರುಚಿಯಾಗ್ಯದ ಅಂದರು. ಅಮರಗೋಳ ಹೊಲದ ಪಲ್ಯ ಅಲ್ಲಿ ಅವ್ರದೇ, ಇವರು ಹಾಗೆ ನೋಡಿದರೆ ಒಂದು ರೀತಿ ಜಮೀನ್ದಾರರು, ಸುನಂದ ಬೆಳಗಾಂವಕರ್ ಬಂದಿರೋದೇ ಜಮೀನ್ದಾರ ಫ್ಯಾಮಿಲಿಯಿಂದ, ಹೀಗಾಗಿ ಅವರು ಸ್ವಂತ ಜಮೀನಲ್ಲಿ ಪುಂಡಿ ಪಲ್ಯ ಬೆಳೆದದ್ದು ಅನ್ನುವ ಮಾತನ್ನು ಸೊ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ದೇವರು ನೀನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿಂತಾರ ಅಂದರು ತಾಯಿ. ಇದನ್ನು ಅಂದರೆ ಈ ಮಾತು ಯಾಕೆ ಬರ್ತದಂದ್ರೆ ತಿಂತಾ ತಿಂತಾ ಈ ಅವರ ತಂದೆ ಈ ಬರೇ ಅಡಿಗೆ ಕಲಿ ಅಂತಾನೆ, ಅವನು ನಾಲ್ಕು ರಸನೇಂದ್ರಿಯ ಚಪಲ ತೀರಬೇಕಲ್ಲ, ಇದನ್ನು ಬ್ರಹ್ಮ ಏನಾದರೂ ತಿಂದ್ರೆ ಸರಸ್ವತಿಗೆ ನೀ ಅಡಿಗೆ ಕಲಿತ್ರೆ ಸಾಕು, ಬೇರೆ ವಿಜ್ಞಾನ ಬೇಡ ಅಂತ ಬ್ರಹ್ಮ ಹೇಳ್ತಾನೆ ಅನ್ನುವಂಥ ಒಂದು ಪೌರಾಣಿಕ ಕಥಾನಕದ ಜೊತೆಗೆ ಇವರು ಕನೆಕ್ಟ್ ಮಾಡಿಬಿಡ್ತಾರೆ ತಂದೆ. ಹೀಗಾಗಿ ದೇವರು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿಂತಾರೇನ ಅಂತೇಳಿ ಅನ್ನೋ ಮಾತನ್ನು, ಪ್ರಶ್ನೆಯನ್ನು ತಾಯಿ ಆವಾಗ ಏನಂದ್ರೆ ತಂದೆಗೆ ಕೇಳ್ತಾರೆ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಪುಂಡಿ ಪಲ್ಯ ತಿನ್ನದೇ ಇದ್ರೆ ದೇವರಾದ್ರೇನು ಆತ ಹತಭಾಗಿ. ಇಂಥ ಪಲ್ಯದ ರುಚಿಯನ್ನು ತಿನ್ನದಿದ್ರೆ ದೇವರಿಗೆ ಕೂಡ ಅವರು ಭಾಗ್ಯಶಾಲಿಗಳಲ್ಲ, ಅವರು ದುರಾದೃಷ್ಟವಂತರು ಅನ್ನುವ ಮಾತನ್ನು ಏನಾದರೂ ತಂದೆ ಉತ್ತರವಾಗಿ ನೀಡ್ತಾ ಇದ್ದಾರೆ. ದೇವರಿಗೆ ಎಲ್ಲ ಥರದ್ದು ನೈವೇದ್ಯ ಮಾಡಬೇಕು. ದೇವರಂದ್ರೇನು, ನಾವೇನು ತಿಂತೇವೆ ಅದ ನೈವೇದ್ಯ. ನಮ್ಮ ಅಭಿರುಚಿನ ದೇವರಿಗೆ ನೈವೇದ್ಯವಾಗಿ ನಾವು ಯಾವಾಗಲೂ ಅಭಿವ್ಯಕ್ತ ಮಾಡ್ತೀವಿ ಅನ್ನುವಂಥ ಸಂದರ್ಭವನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಮಾಂಸ ತಿಂತ ಇದ್ದಂತಹ ಬೇಡರ ಕಣ್ಣಪ್ಪ ಮಾಂಸವನ್ನೇ ದೇವರಿಗೆ ಪೂಜೆ ನೈವೇದ್ಯವಾಗಿ ಅರ್ಪಿಸಿದ್ದನ್ನು ನಾವು ಇಲ್ಲಿ ಜ್ಞಾಪಿಸ್ಬೋದು. ಬೆಳ್ಳುಳ್ಳಿ ಆತ ಹುಟ್ಟಿಸಿದ್ದು, ಅವುಗಳ ರುಚಿ ಗೊತ್ತಿರದ ಹುಟ್ಟಿಸ್ಯಾನೇನ. ಮೀನ ಗಂಗಾಫಲ, ಮೀನು ಶುದ್ಧ ಪವಿತ್ರ ನೋಡಿ ಅವರು ಹೇಳ್ತಾ ಬರ್ತಾರೆ ಗಂಗಾಫಲ ಅದು. ಸೊ ದೇವರಿಗೆ ಅವನು ಹುಟ್ಟಿಸಿದ ಎಲ್ಲ ಪದಾರ್ಥಗಳ ರುಚಿ ಗೊತ್ತಿರ್ತದೆ ಅನ್ನುವಂಥದ್ದನ್ನು ಹಾಸ್ಯಮಯವಾಗಿ ಇಲ್ಲಿ ಪ್ರಸ್ತಾಪಿಸಲಾಗತ್ತೆ. ಗೊತ್ತಿರಲಿಕ್ಕೆ ಊಟಕ್ಕೆ ಕೂತಾಗ ಏನು ಮೀನು ಮೊಸಳಿ ಮಾತು, ತಾಯಿ ಮಾತ್ರ ಮಡಿವಂತಿಕೆ ಕಾರಣದಿಂದ ಅಯ್ಯೋ ಮೀನದಂಥ ಮಾತು ಊಟಕ್ಕೆ ಕುಂತಾಗ ತೆಗಿತೀರಲ್ಲ ನೀವು ಅಂದಾಗ ಆ ಮಡಿವಂತಿಕೆಯನ್ನು ಅವರು ಇಟ್ಕೊಳ್ಳೋದಿಲ್ಲ. ಎಲ್ಲ ಇವಳ ಮೀನನೂ ಒಂದು ದೊಡ್ಡ ಆಹಾರ, ಛೇ ಏನು ನಿನ್ನ ನಮ್ಮವ್ವ ಅಂದ್ರೆ ತಾಯಿ, ಅಯ್ಯೋ ಮೀನ ದೊಡ್ಡ ಆಹಾರ ಅಂದಾಗ ಅಯ್ಯೋ ಛೇ ಇಂಥವನ್ನೆಲ್ಲ ಮಾತಾಡಬೇಡ್ರಿ ಅಂದಾಗ ಹೌದು ಅದರ ಒಂದು ವಾಸನೆಯಿಂದ ಗುಡ್ಡ ಅನ್ನ ಉಣ್ಣುವವರಿದ್ದಾರೆ, ಮೀನ ನೀ ಪ್ರಸ್ತಾಪ ಮಾಡಬೇಡಂತಿ ಆದರೆ ಮೀನದ ವಾಸನೆ ಎಷ್ಟು ರುಚಿಕಟ್ಟಾಗಿರ್ತದಂದ್ರೆ ಒಂದು ಗುಡ್ಡುಗಟ್ಟಲೆ ಆಹಾರವನ್ನು ಮೀನದ ಜೊತೆಗೆ ತಿನ್ನುವವರಿದ್ದಾರೆ ಅನ್ನುವ ಮಾತನ್ನು ತಂದೆ ಮತ್ತೆ ತಿರುಗಿ ಹೇಳ್ತಾರೆ. ಹೌದು, ಭಿನ್ನ ರುಚಿ ಲೋಕ, ನಾನಾ ತರಹದ ರುಚಿ ಜಗತ್ತಿನಾಗ. ನಾವು ಕಾಯಿಪಲ್ಯ ತಿಂದ್ರೆ ಕೆಲವರು ಮೀನ ಕೋಳಿ ಮಾಂಸ ತಿಂತಾರೆ, ಅವಕ್ಕೂ ರುಚಿ, ಅವು ಆಹಾರ, ಅದಕ್ಕೇನಂತೆ ನೋಡಿ. ಇಲ್ಲಿ ಮುಕ್ತವಾದ ಸಾಮಾಜಿಕ ವ್ಯವಸ್ಥೆಯೊಂದು ಹೇಗೆ ಪರಿವರ್ತನೆ ಆಗ್ತಾ ಇದೆ ಅನ್ನೋದರ ಒಂದು ಸೂಚನೆಯನ್ನು ಲೇಖಕಿ ಅದನ್ನು ಇಲ್ಲಿ ಪ್ರಸ್ತಾಪಿಸಿ ಚರ್ಚೆಯ ವಿಷಯವಾಗಿಸ್ತಾರೆ. ಹೋಗನಮ್ಮವ ನೀ ತಿನ್ನಬೇಡ ಮತ್ತು ಅಂದರು ತಾಯಿ. ಲೇಖಕಿ ಈ ಮಾತನ್ನು ಹೇಳಿದಾಗ, ಸುನಂದ ಈ ಮಾತನ್ನು ಹೇಳಿದಾಗ ಅವ್ರ ತಾಯಿ ಅಯ್ಯೋ ನೀ ಮಾತ್ರ ತಿನ್ನಕ್ಕೆ ಹೋಗಬೇಡ, ನಾಲ್ಕು ದೇಶ ತಿರುಗುವವರು ಎಲ್ಲ ತಿನ್ನಬೇಕು, ಎಲ್ಲದರದು ರುಚಿ ಗೊತ್ತಿರಬೇಕು, ಇನ್ನು ಹೇಸಿಗೆ ಬರ್ತಿದ್ರು ಮಾತ್ರ ತಿನ್ನಬಾರ್ದು ಎಂದರು. ಅಪ್ಪ ಮಾತ್ರ ಹೇಳ್ತಾ ಇದ್ದಾರೆ ಎಲ್ಲ ರುಚಿ ಗೊತ್ತಿರಬೇಕು, ಆದರೆ ಹೇಸಿಗೆ ಬರ್ತದೆ ನಮಗೆ ಒಗ್ಗೋದಿಲ್ಲ ಅಂದರೆ ಅದನ್ನು ತಿನ್ನಕ್ಕೆ ಹೋಗಬಾರ್ದು, ಒಗ್ಗುವಂಗಿದ್ರೆ ತಿನ್ನಬೇಕು ಅನಿಸಿದ್ರೆ ತಿನ್ನೋದ್ರಲ್ಲಿ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಹೊಟ್ಟೆ ಅಂದರೆ ಕಸದ ಡಬ್ಬಿ ಅಂತ ಅಂದರೆ ಈ ಊಟ ಮಾಡೋರೊಳಗೆ ಮೂರು ಪ್ರಕಾರ ಇರ್ತಾವೆ ಅನ್ನುವ ಮಾತನ್ನು ತಂದೆ ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ. ಒಂದು ಹೊಟ್ಟೆ ಅಂದರೆ ಕಸದ ಡಬ್ಬಿ ಅಂತ, ಏನು ಸಿಕ್ಕದ್ದೆಲ್ಲ ತಿನ್ನೋರು ಇರ್ತಾರೆ. ಇನ್ನೊಂದು ಆರೋಗ್ಯದ ಸಲುವಾಗಿ ಎಷ್ಟು ಬೇಕಷ್ಟು ಉಣ್ಣವರು ಇರ್ತಾರೆ. ಇನ್ನು ಕೆಲವರು ಊಟ ಉಂಡು ರುಚಿ ತಿಳಿದು ತೃಪ್ತಿ ಪಡುವವರಿದ್ದಾರೆ. ಬ
ಭಾಳ ರುಚಿಕಟ್ಟಾದ ಆಹಾರವನ್ನು ಊಟ ಮಾಡಿ ಆರೋಗ್ಯನೂ ಆಗ್ತದೆ. ಬಟ್ ನಾವು ಹೇಳ್ತೇವೆ ಅಂಥ ರುಚಿಕಟ್ಟಾದ ಆಹಾರವನ್ನು ಏನಂದರೆ ಅದರ ಒಂದು ರುಚಿಗಾಗಿಯೇ ವಿಶಿಷ್ಟ ರೀತಿಯಲ್ಲಿ ಅದನ್ನು ತಯಾರಿಸಿ ತಿನ್ನುವವರು ಇದ್ದಾರೆ. ದೇವರ ದೇಣಿಗೆ ರಸನೇಂದ್ರಿಯ, ತಂದೆ ಹೇಳ್ತಾ ಇದ್ದಾರೆ ದೇವರ ದೇಣಿಗೆ ಇದ್ದಂಗೆ ಇಂಥ ರುಚಿಗಳನ್ನು ನಾವು ಎಂಜಾಯ್ ಮಾಡ್ತೇವೆ. ಬರೀ ಹೊಟ್ಟೆ ತುಂಬೋದಕ್ಕಾಗಿ ಆರೋಗ್ಯಕ್ಕಾಗಿ ಅಷ್ಟೇ ಅಲ್ಲ, ರುಚಿಗಾಗಿಯೇ ತಿನ್ನುವಂಥದ್ದು ಕೂಡ ತಪ್ಪಲ್ಲ. ನಮ್ಮ ರಸನೇಂದ್ರಿಯಗಳು ಇರೋದೇ ಸವಿಯೋದಕ್ಕೆ, ಆಸ್ವಾದಿಸುವುದಕ್ಕೆ ಅನ್ನುವಂಥ ಮಾತನ್ನು ತಂದೆ ಹೇಳ್ತಾರೆ. ಸೊ ಈ ಎಲ್ಲ ಮಾತುಗಳನ್ನು ಕೇಳ್ತಾ ಯಾರು ಲೇಖಕಿ ಹೇಳ್ತಾ ಇದ್ದಾರೆ, ಈ ತಂದೆಯವರ ಮಾತುಗಳು ನನಗೆ ಒಂದು ಲೇಖನಕ್ಕೆ ವಸ್ತುವಾಗಿ ಸಿಕ್ಕುವು. ಇನ್ನೊಂದು ಬಕರಿ ಬರಲಿ ಅಂದರು ತಂದೆ. ಸಂಜೆಗೆ ಬೇಲ್ಪುರಿ ಪ್ರೋಗ್ರಾಮ್ ಅದ, ಈಗ ರೊಟ್ಟಿ ತಿಂದು ಹೊಟ್ಟೆ ತುಂಬ್ಕೋಬೇಡ್ರಿ, ಮತ್ತು ಸಂಜೆಗೆ ಬೇಲ್ಪುರಿ ತಿನ್ನುವಂಥ ಪ್ರಸಂಗ ಐತಿ. ಬೇಲ್ಪುರಿ ಅಥವಾ ಒಂದು ರೀತಿ ಗಿರ್ಮಿಟ್ ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಧಾರವಾಡ ಕಡೆ ಮಾಡುವಂಥದ್ದು ವಿಶಿಷ್ಟ ಆಗಿರ್ತದೆ. ಸೊ ಹೀಗಾಗಿ ಯಾಕೆ ಅಂದೆ ನಾನು ಉತ್ಸುಕತೆಯಿಂದ ಅಲ್ವಾ, ಬೇಲ್ಪುರಿ ಮಾಡಬೇಕು. ಮುಂಬೈ ಚೌಪಾಟಿ ಬೇಲ್ವಲ ಭಯ್ಯ ನಡ, ನಾವು ಬೇಲ್ಪುರಿ ನಿಮ್ಮ ಅವು ಮಾಡೋ ಬೇಲ್ಪುರಿ ಎಷ್ಟರ ಮಟ್ಟಿಗೆ ಇರ್ತದೋ ಗೊತ್ತಿಲ್ಲ, ನಾವು ಬೇಲ್ಪುರಿ ತಿನ್ನಬೇಕು ಮುಂಬೈದೊಳಗೆ. ಸೊ ಅವರು ಭಯ್ಯ ಅದನ್ನು ಅವರು ಹಾಸ್ಯಮಯವಾಗಿ ಇನ್ನೊಂದು ರೀತಿ ಒಳಗೆ ಅವ್ರ ಗಡ್ಡದ ಕೈ ಹಾಕ್ಕೊಂಡು ಮೀಶೆ ಒಳಗೆ ಕೈ ಹಾಕ್ಕೊಂಡು ಅದೇ ಕೈಯಿಂದ ಬೇಲ್ಪುರಿ ಮಾಡಿ ಅಂತ ಹೇಳುವಾಗ ಭಾಳ ಅಸಹ್ಯ ಪಟ್ಟುಕೊಂಡು ಅವರ ತಾಯಿ, ಅಯ್ಯೇ ಚೇಚೆ ಇಂಥದ್ದೆಲ್ಲ ವಾಕರಿಗೆ ಬರುವಂಥದ್ದು ನೀವು ಹೇಳಬಾರ್ದು ಅನ್ನುವಂಥ ಮಾತನ್ನು ತಾಯಿ ಹೇಳ್ತಾರೆ. ಅಂದರೆ ಹೋಟೆಲ್ನಲ್ಲಿ ಅಡುಗೆ ಮಾಡುವಂಥವರ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ಕೂಡ ಇಲ್ಲಿ ದೋಸೆ ಮಾಡೋರು, ಬ್ರೆಡ್ ಮಾಡೋರು, ಹೋಟೆಲ್ನಲ್ಲಿ ಅಡುಗೆ ಮಾಡೋರು ನೋಡಿಬಿಟ್ರೆ ಊಟ ಸೇರುವುದಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಇಲ್ಲಿ ತಾಯಿ ತಂದೆಯರ ಮಾತುಗಳಲ್ಲಿ ಈ ಪ್ರಬಂಧ ಕಾರ್ತಿ ಬರುವುದನ್ನು ಒಂದು ರೀತಿ ಇವತ್ತಿನ ಹೋಟೆಲ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆಗಳು ಹೆಂಗಿವೆ ಅನ್ನೋದನ್ನು ಕೂಡ ಕುರಿತು ಒಂದು ಚರ್ಚೆ ವಿಷಯ ಆಗಿಸ್ತಾರೆ. ತಂದೆಯವರಿಗೆ ವಿಶಿಷ್ಟ ಪದಾರ್ಥಗಳು, ವಿಶಿಷ್ಟ ರುಚಿ, ಯಾವ ಸಮಯಕ್ಕೆ ಯಾವುದನ್ನು ಹೇಗೆ ತಿನ್ನಬೇಕು, ಎಲ್ಲಿ ತಿನ್ನಬೇಕು ಹಾಗೆ ತಿನ್ನಬೇಕು. ಬಟಾಟಿ ವಡ ಅವರು ಎಂದಿಗೂ ಮಧ್ಯಾಹ್ನ ಚಹಾ ಹೊತ್ತಿಗೆ ತಿನ್ನಲಿಲ್ಲ ನೋಡಿ. ಯಾವುದನ್ನು ಯಾವಾಗ ತಿಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವ ರೀತಿ ಒಳಗೆ ಕೆಲವರು ಅಭ್ಯಾಸ ಬೆಳೆಸ್ಕೊಂಡಿರ್ತಾರೆ. ಬೇಲ್ಪುರಿ ಆದಮೇಲೆ ಒಂದು ಕುಲ್ಫಿ ತಿನ್ನಬೇಕು, ಆದರೆ ನಿಮ್ಮವ್ವ ಯಾವಾಗಲೂ ಬೇಲ್ಪುರಿ ಫ್ರೂಟ್ ಸಾಲಡ್ ಕಾಂಬಿನೇಷನ್ ಮಾಡ್ತಾಳೆ ನೋಡ. ಒಂದು ಕುಲ್ಫಿ ಐಸ್ ಕ್ರೀಮ್ ತಿನ್ನಬೇಕು, ಬಿಟ್ಟು ಫ್ರೂಟ್ ಸಾಲಡ್ ಕೊಟ್ಟುಬಿಡ್ತಾಳೆ ಬೇಲ್ಪುರಿ ಆದಮೇಲೆ. ಫ್ರೂಟ್ ಸಾಲಡ್ ಅಂತೂ ಖಂಡಿತ ಒಳ್ಳೆಯದಲ್ಲ ಅನ್ನೋ ರೀತಿ ಒಳಗೆ ಫ್ರೂಟ್ ಸಾಲಡ್ಡು ಕೆಲವರು ಎಂಜಾಯ್ ಮಾಡ್ತಾರೆ, ಕೆಲವರು ಅಂದರೆ ಒಂದೊಂದು ಹಣ್ಣಿನ ರುಚಿನೂ ಸಪ್ರೇಟಾಗಿ ತಿಂದ್ರೆ ರುಚಿ ಅನ್ನುವಂಥ ಚರ್ಚೆ ಕೂಡ ಇಲ್ಲಿ ನಡೀತದೆ. ಧಾರವಾಡದ ಹಣ್ಣಿನ ರುಚಿ ಮನಸ್ಸು ಮೆಲಕು ಹಾಕ್ತು, ಮಾಳಗುಡ್ಡ, ಆಪೂಸ್ ಮಾವಿನ ಹಣ್ಣು, ಸಪ್ತಾಪುರ, ಸಾಧನಕೇರಿ, ಸರಸ್ವತ ಗುಡ್ಡ, ಕಲ್ಮಿ, ಸಕ್ರಿ, ಗುಟ್ಟಲಿಗಳು, ಹಲಸಿನ ಹಣ್ಣುಗಳು, ಧಾರವಾಡ ಅಂದರೆ ಎಲ್ಲ ರುಚಿಗಳ ಒಂದು ಸೀಮಿತ ವಿಸ್ತಾರದೊಳಗೆ ಎಲ್ಲ ಪ್ಯಾಟ್ ಇರ್ತದೆ, ಮನೆಗಳಿರ್ತಾವೆ. ನಡೆದಾಡ್ಕೊಂಡು ಹೋಗಿಬಿಟ್ಟ ಪೇಟೆಯಲ್ಲಿ ತಯಾರು ಮಾಡುವಂಥ ವಿಶಿಷ್ಟ ಭಕ್ಷ್ಯಗಳಿರ್ತಾವೆ. ಹೀಗಾಗಿ ರುಚಿ ವೈವಿಧ್ಯತೆಯನ್ನು ಸವಿಯೋದಕ್ಕೆ ಅವಕಾಶಗಳು ಹೆಚ್ಚಿರ್ತದೆ. ಅದಕ್ಕೊಂದು ರುಚಿ, ಧಾರವಾಡದ ಕಾಯಿಪಲ್ಯಗಳು ರುಚಿ, ಹಸಿರು ಮುರಿಯುವ ಹರವಿ, ರಾಜಗಿರಿ, ಹೊನಗನ್ನಿ ಪುಂಡಿ, ಮೆಂತ್ಯ, ಚಕ್ಕೋತ, ಹಕ್ಕರ್ಕಿ. ಹಕ್ಕರ್ಕಿ ಅಂದರೂ ಅಂತೂ ಭಾಳ ಚೀಪಾಗಿ ಸವಿಯಾಗಿ ಸಿಗುವಂಥದ್ದು. ಆ ಹಕ್ಕರ್ಕಿ ಅನೇಕ ರೋಗಗಳಿಗೆ ಮದ್ದು ಅನ್ನೋ ರೀತಿ ಒಳಗೆ ಅದನ್ನು ಬಳಸುವುದನ್ನು ಕೂಡ ನಾವು ನೋಡ್ತೇವೆ. ಸಬ್ಬಸಿಗೆ, ಸಬ್ಬಸಿಗೆ ಪಲ್ಯ, ಚಂದನ ಬಟವ, ಹುಣಚಕ್ಕ, ಹುಣಸಿಕ್ಕು. ಸೊ ಅಂದರೆ ಒಂದು ರೀತಿ ಇಲ್ಲಿ ಅವಕ್ಕೆ ಬೇರೆ ಬೇರೆ ಹೆಸರಿರ್ತಾವೆ. ಕುಸುಬಿ ಪಲ್ಯ, ಕಡಲೆ ಪಲ್ಯ, ಕಡಲೆ ಗಿಡದ ಎಳೆಯ ಕಡಲೆ ಗಿಡ ಅದೇ ಆಗ ಎಳೆಯದಾಗಿ ಬೆಳೆದಿರ್ತದೆ, ಅದನ್ನು ಅದರ ಎಳೆಯ ಎಲೆಗಳನ್ನು ಚಿವುಟಿ ತಂದು ಮಾಡಿದರೆ ಭಾಳ ಸೊಗಸಾದ ಪಲ್ಯ ಆಗ್ತದೆ. ಆ ಕಡೆಯ ವಿಶಿಷ್ಟವಾದ ಭಕ್ಷ್ಯಗಳಿವು. ಬದನೆ, ಪಡುವಲ, ಬೇಂಡಿ, ಹೀರಿ, ಔರಿ, ಕುಂಬಳಕಾಯಿ, ಎಳೆ ಸೌತಿಕಾಯಿ ಹೆಚ್ಚು ತಿಂದರೂ ರುಚಿ, ಕೊಚ್ಚಿ ಪಚಡಿ ಮಾಡಿದರು ರುಚಿ ಹೇಳುವ ಕ್ರಮದಲ್ಲಿನೇ ಅದನ್ನು ಪಚಡಿ ಅಂದರೆ ಒಂದು ರೀತಿಯಿಂದ ಅದನ್ನು ಮಿಕ್ಸಪ್ ಮಾಡಿ ಸೊ ತಿನ್ನುವಂಥ ಅಂದರೆ ಚಿಕ್ಕ ಚಿಕ್ಕದಾದ ಪೀಸ್ಗಳನ್ನು ಮಾಡಿ ತಿನ್ನುವಾಗ ಅದಕ್ಕೆ ಅದರದೇ ಒಂದು ರಸ ಸೃಷ್ಟಿಯಾಗತ್ತೆ. ಅದು ಕೂಡ ಒಂದು ರೀತಿ ವಿಶಿಷ್ಟ ರುಚಿಯಾಗಿರ್ತದೆ. ಧಾರವಾಡದ ಮಣ್ಣಿಗೆ ರುಚಿ, ಧಾರವಾಡದ ನೀರಿಗೆ ರುಚಿ, ಧಾರವಾಡವನ್ನು ಅವರು ಹೇಳ್ತಾ ವರ್ಣಿಸ್ತಾ ಬೇಂದ್ರೆಯವರ ಧಾರವಾಡದ ತಾಯಿ ಅನ್ನುವಂಥ ಪದ್ಯದ ಕೆಲವು ಸಾಲಗಳನ್ನು ಕೂಡ ಅವರು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ.
ನಿನ್ನ ಕಣ್ಣು ಕಡಗೋಲಿನಿಂದ ನನ್ನ ಹೃದಯ ಕಡಿಯೇ ತಾಯಿ ಎನ್ನ ಹೃದಯ ಕಡಿಯಿ, ಧಾರವಾಡದ ತಾಯಿ ಬೇಂದ್ರೆಯವರ ಕವಿತೆ ಇಲ್ಲಿ ನೆನಪಾಗ್ತದೆ. ನಿನ್ನ ಕಣ್ಣು ಕಡಗೋಲಿನಿಂದ ಧಾರವಾಡದ ತಾಯಿಗೆ, ಯಾಕಂದರೆ ಧಾರವಾಡವನ್ನು ಬಿಟ್ಟು ಬೇಂದ್ರೆ ಹೋಗಕ್ಕೆ ತಯಾರಿರಲಿಲ್ಲ. ಧಾರವಾಡ ಅಂದರೆ ಅಷ್ಟು ವ್ಯಾಮೋಹ. ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನ ಊರಿಗೆ, ಅವರು ತಮ್ಮ ವೃತ್ತಿ ಜೀವನವನ್ನು ಸೊಲ್ಲಾಪುರದಲ್ಲಿ ಮುಗಿಸಿಕೊಂಡು ಬರಬೇಕಾದ್ರೆ ಮರಳಿ ಬಂದು ಆ ಸಾಧನಕೇರಿಯ ಕುರಿತು ಅವರ ತಾದಾತ್ಮ್ಯ ಭಾವ ಎಂಥದ್ದಿತ್ತು ಅನ್ನೋದ್ರ ಬಗ್ಗೆ ಬರೀತಾರೆ. ಧಾರವಾಡದ ಬಗ್ಗೆ ಬರೀತಾರೆ. ಧಾರವಾಡವೇ ಅವ್ರಿಗೆ ವಿಶ್ವ, ಧಾರವಾಡವೇ ಜಗತ್ತು ಅನ್ನೋ ರೀತಿ ಒಳಗೆ ಧಾರವಾಡದ ಮೂಲಕವೇ ತಮ್ಮ ಎಲ್ಲ ಅರಿವಿನ ಅಭಿವ್ಯಕ್ತಿಯ ಒಡನಾಟವನ್ನು ಬೇಂದ್ರೆ ಹೊಂದಿದ್ರು ಅಂತ ಅನ್ನೋದನ್ನು ನೆನಪಿಸುವಂಥ ಕೆಲಸವನ್ನು ಭಾಳ ಸೂಕ್ತವಾಗಿ ಇಲ್ಲಿ ಪ್ರಬಂಧಕಾರ್ತಿ ಮಾಡಿದ್ದಾರೆ. ಮನೆಯ ಕೆಲಸದಾಳು ಮಧ್ಯಾಹ್ನದ ಊಟ ಬೇಡಲು ಬಂದ ನೋಡಿ ಅಲ್ಲಿ ಹೆಂಗೆ ಒಂದು ವಾತಾವರಣ ಇರ್ತದೆ ಅಂದರೆ, ಕೆಲಸದವರು ಅಷ್ಟ ಖುಷಿಯಿಂದ ಊಟ ಮಾಡಬೇಕು ಮನೆಯೊಳಗೆ. ವರ ಪರ ಊಟ ಇನ್ನೂ ಮುಗಿದಿಲ್ಲೇನ್ರಿ ಎಂದು ಕೆಲಸದಾಳು ಅಡುಗೆ ಮನೆಯ ಬಾಗಿಲಿಗೆ ನಿಂತು ಮುಗಿಲಿಕ್ಕೆ ಬಂದದ ನೋಡಿರಿ. ಮೊದಲದು ಹಿರಿಯರದು ಅಥವಾ ಯಜಮಾನರದು ಊಟ ಮುಗಿಬೇಕು, ಆಮೇಲೆ ನಮಗೆ ಊಟ ಕೊಡ್ತಾರೆ ಅನ್ನುವಂಥ ಒಂದು ಕಲ್ಪನೆಯನ್ನು ಅಲ್ಲಿ ಹೇಳಲಾಗತ್ತೆ. ಯಾಕೋ ಏನೋ ಗಡಿಬಿಡಿ ಅಂದರು ತಾಯಿ. ನೋಡಿರಿ ಅವರ ಇವತ್ತು ಊಟ ಮುಗಿದ ಮೇಲೆ ನಮ್ಮಾಕಿಗೂ ಬಾಯಿಗೆ ರುಚಿ ಇಲ್ಲ ಅನ್ನಕತ್ತೇಳ, ಅವರ ಮನೆ ಉಪ್ಪಿನಕಾಯಿ ತತಾ ಅಂದಾಡ್ರಿ, ಒಂದಿಷ್ಟು ಉಪ್ಪಿನಕಾಯಿ ನೀವು ಕೊಡಬೇಕು ಅಂತ ಕೇಳಿದಾಗ ತಾಯಿ ಭಾಳ ವಿಶಿಷ್ಟವಾಗಿ, ಯಾಕೆ ಏನೋ ಗಡಿಬಿಡಿ ಆಗೈತೆನ, ಈ ಗಡಿಬಿಡಿ ಅನ್ನೋದನ್ನೇ ಹೆಂಡತಿ ಗರ್ಭಿಣಿಯನ ಅಂತ ಕೇಳುವಂಥದ್ದು. ಅಲ್ಲಿ ಒಂದು ಹಾಸ್ಯದ ಪ್ರಸಂಗವೇ ಸೃಷ್ಟಿಯಾಗತ್ತೆ. ಅವರ ಶಿವ ಕೊಟ್ಟಿದ್ದಾನ್ರಿ, ಆಕೆಗೂ 3 ತಿಂಗಳಾಗೈತ್ರಿ, ತನಗೆ ಮಗುವಿನ ಭಾಗ್ಯವನ್ನು ಶಿವ ಕೊಟ್ಟಾನ ಅಂತ ಅಂದಾಗ ಇವರ ತಂದೆ ಶಿವ ಏನು ಕೊಡ್ತಾನ, ನೀನು ಅದನ್ನು ಸೃಷ್ಟಿ ಮಾಡಿದೀಯಾ ಅಂತ ಹೇಳಿ ಎಲ್ಲರೂ ನಗುವಂಗೆ ಒಂದು ಸನ್ನಿವೇಶವನ್ನು ಅವರು ಅಲ್ಲಿ ಸೃಷ್ಟಿ ಮಾಡ್ತಾರೆ. ಏನು ಮಾಡ್ಬೇಕ್ರಿ ಅಪ್ಪಾರ, 4 ಹೆಣ್ಣದಾವ, ಗಂಡು ಸಂತತಿ ಒಂದು ಬೇಕಲ್ರಿ, ನೋಡ್ರಿ 4 ಮಕ್ಕಳಾದ ಮೇಲೆ ಒಂದು ಗಂಡು ಸಂತತಿ ಬೇಕಂತ 5ನೇದ್ದು ಗರ್ಭಿಣಿ, 5ನೇ ಮಗುವಿನ ಗರ್ಭಿಣಿ ಅವನ ಹೆಂಡತಿ ಆಗ್ಯಾಳ, ಏನು ಜಾಗೀರಿ ಹೇಳ್ತದೋ ನಿಂದು ಅಂದನು ತಂದೆ. ಅವನು ದುಡಿಯಕ್ಕೆ ಬರಾವ, ಆದರೂ ಕೂಡ 4 ಮಕ್ಕಳು ಭಾಳ ಸಾಮಾನ್ಯವಾಗಿ ದುಡಿಯೋರಿದ್ದರೂ ಕೂಡ ಆಗುವಂಥದ್ದನ್ನು ನಾವು ನೋಡ್ತೇವೆ. ಅದೇ ಹೆಂಗೆ ರೀ ಅಪ್ಪಾರ, ಮನೆತನ ನಿಲ್ಲಕ್ಕೆ ಬೇಡ ಏನ್ರಿ, 3 ತಲೆಮಾರಿಂದ ನಿಮ್ಮ ಮನೆಯನ್ನು ಅನ್ನ ಉಂಡು ದೀಪ ಹಚ್ಚೇವು, ನಾವು ನಿಮ್ಮ ಮನೆಯೊಳಗೆ ಅನ್ನ ಉಂಡು ಬೆಳೆದೇವು, ಮತ್ತು ನಮ್ಮ ಸಂತತಿ ನಿಮ್ಮ ಮನೆ ಹಾಳಾಗಿ ದುಡಿಲಿಕ್ಕೆ ನಾವು ಖಂಡಿತವಾಗಿ ಅದೊಂದು ಖುಷಿಯಿಂದ ನೆನಪಿಸುವಂಥ ಒಂದು ವಾತಾವರಣ ಅಲ್ಲಿ ಇತ್ತು ಅಂತ. ತಂದೆಯವರು ಆತನ ಮಾತಿಗೆ ನಿರೋಧದ ವಿರೋಧಕರಾಗಿ ನಿರುತ್ತರರಾದರು. ಅಂದರೆ ಒಂದು ರೀತಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗಿತ್ತು ಅನ್ನೋದನ್ನು ಹೇಳಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಸೊ ಆದರೆ ನನ್ನ ಮನಸ್ಸು ಆತನ ವಿಶ್ವಾಸದ ರುಚಿ ಸ್ವಾದಿಸಿತು. ವಿಶ್ವಾಸ ಎಷ್ಟಿತ್ತು, ನಿಮ್ಮ ಮನೆತನಕ್ಕೆ ನಾವು ದುಡಿತಾ ಬಂದೇವೆ, ನನ್ನ ಮಕ್ಕಳು ಕೂಡ ನಿಮ್ಮ ಮನೆಗಾಗಿ ದುಡಿಬೇಕಲ್ಲ ಅಂತ, ಅದಕ್ಕೊಂದು ಸಂತಾನ ಬೇಕು. ಆ ಒಂದು ವಿಶ್ವಾಸವನ್ನು ಇವರು ಲೇಖಕಿ ಅದನ್ನು ಭಾಳ ಪ್ರೀತಿ ಅಕ್ಕರತೆಯಿಂದ ಗುರುತಿಸ್ತಾರೆ. ಧಾರವಾಡದ ಜನರ ವಿಶ್ವಾಸ ಪ್ರೀತಿ, ಆ ವಿಶ್ವಾಸದಿಂದಲೇ ನಾವು ಬದುಕಿದ್ದು. ಧಾರವಾಡ ಶ್ರೀಮಂತರ ಊರಲ್ಲ, ಪೆನ್ಷನ್ದಾರರ ವಸ್ತಿ. ಇದ್ದ ಶ್ರೀಮಂತರು ವ್ಯಾಪಾರಿಗಳು, ಹೊಲ ಮನೆ ತೋಟಪಟ್ಟಿಯಿಂದ ಆಸ್ತಿವಂತರು. ಆದರೆ ಸಾಮಾನ್ಯ ಜನರ ಶ್ರೀಮಂತಿಕೆ ಅವರ ವಿಶ್ವಾಸದಲ್ಲಿ. ನೋಡಿ ಇಲ್ಲಿ ಜೀವನದ ನೀತಿಯನ್ನು ಹರಟೆ ಹೊಡಿತಾ ಪ್ರಬಂಧವನ್ನು ಬೇರೆ ಬೇರೆ ಊಟೋಪಚಾರಗಳ ಬಗ್ಗೆ ವಿಷಯಗಳನ್ನು ತಿಳಿಸ್ತಾನೆ. ಜೀವನದ ಒಂದು ಮೌಲ್ಯವನ್ನು ಕೂಡ ಅವರು ಇಲ್ಲಿ ಪ್ರಬಂಧದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀವು ಯಾವ ಊರಿನವರು ಎಂದೊಬ್ಬ ನಮ್ಮ ಮಿತ್ರರಿಗೆ ಕೇಳಿದ, ನಾವು ಧಾರವಾಡದವರು. ಅವರು ಉತ್ತರಿಸಿದರು, ನಿಮ್ಮ ಕನ್ನಡ ಬಲು ಬಿರುಸು ಎಂದ ಆತ. ನೋಡಿ ಕನ್ನಡದ ಬಿರುಸುತನದ ಬಗ್ಗೆ ಕೂಡ ಅವರು ಇಲ್ಲಿ ಒಂದು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೀವು ಬಿರುಸು ಜನ ಅಂದಾಗ, ಹೌದು ನಮ್ಮದು ಗಂಡು ಕನ್ನಡ ಎಂದರು ಮಿತ್ರರು. ಅದನ್ನು ಬಿರುಸು ಅನ್ನೋದನ್ನು ಗಂಡು ಕನ್ನಡ ಅಂತ ಹೇಳಿಕೊಂಡಾಗ ಆ ಅಧಿಕ ಪ್ರಸಂಗಿ ಅಷ್ಟಕ್ಕೆ ಸುಮ್ಮನಾಗದೆ ಜನಾನು ಹೊರಟು ಎಂದ. ನೋಡಿ ನಿಮ್ಮ ಜನನೂ ಭಾಳ ಹೊರಟು ಬಿಡ್ರಿ ಅಂತಂದ. ಆ ಹೊರಟುತನವನ್ನು ಕೂಡ ಸಮರ್ಥಿಸಿಕೊಂಡು ಧಾರವಾಡದ ವಿಶಿಷ್ಟ ರುಚಿ ಹೆಂಗೆ ಅನ್ನೋದ್ರ ಬಗ್ಗೆ ಲೇಖಕಿ ಇಲ್ಲಿ ಪ್ರಸ್ತಾಪ ಮಾಡ್ತಾಳೆ. ಹೌದು ಮೇಲೆ ಹಲಸಿನ ಹಣ್ಣಿನಂತೆ ಸಿಪ್ಪೆ ಅಷ್ಟೇ ಹೊರಟು ತೊಳೆ ಜೇನು ಹನಿ. ನೋಡಿರಿ ನಮ್ಮ ಜನ ಹೊರಟಾದರೂ ಕೂಡ ಅವರು ಹೃದಯ ಭಾಳ ಕೋಮಲವಾದದ್ದು. 4 ಜನಕ್ಕೆ ಖಂಡಿತವಾಗಿ ಪ್ರೀತಿಯನ್ನು ಹಂಚುವಂಥವರು. ಹೃದಯ ಮೃದುವಾಗಿರ್ತದೆ ಅನ್ನುವ ಮಾತನ್ನು ಲೇಖಕಿ ಹೇಳ್ತಾರೆ. ಅದು ಸತ್ಯವಾದ ಮಾತು ಕೂಡ. ವಿಶ್ವಾಸಕ್ಕೆ ಪ್ರೀತಿಗೆ ಧಾರವಾಡದಲ್ಲಿ ಧಾರವಾಡದ ಜನರೊಳಗೆ ವಿಶಿಷ್ಟವಾದ, ಯಾಕಂದರೆ ಕಪಟ ಇಲ್ಲ, ಬರೀ ವ್ಯವಹಾರಕ್ಕಾಗಿ ಸಂಬಂಧವನ್ನು ಬೆಳೆಸುವಂಥವ್ರು ಅಲ್ಲ ಅನ್ನುವಂಥ ಮಾತನ್ನು ಲೇಖಕಿ ಹೇಳ್ತಾಳೆ. ಧಾರವಾಡದ ಊರಿಗೆ ವ್ಯಾಯಾಮದ ಅವಶ್ಯಕತೆ ಇಲ್ಲ. ನೋಡಿರಿ ಇಲ್ಲಿ ಗುಡ್ಡಗಳದಾವೆ, ಗುಡ್ಡ ಹತ್ತಿ ಇಳಿದ್ಬಿಟ್ರೆ ವಾಕಿಂಗ್ ಮಾಡಿಬಿಟ್ರೆ ಸಾಕು, ದೊಡ್ಡ ವ್ಯಾಯಾಮ ಅಲ್ಲಿ ಆರೋಗ್ಯವಂತರಾಗಿರೋದಕ್ಕೆ ಅದು ಕಾರಣ ಅನ್ನುವಂಥ ಮಾತನ್ನು
ಅವರು ಪ್ರಸ್ತಾಪಿಸ್ತಾರೆ. ಕೈಯಲ್ಲಿ ಹಸಿರು ಮುತ್ತುಗದ ಎಲೆಯಲ್ಲಿ ಕೋಸಂಬರಿ, ಕುಡಿಯಲು ಮಾನಕ, ಅರಿಶಿಣ, ಕುಂಕುಮ, ಸಂಜೆಗೆ ಹೊಸ ಸೀರೆಯಲ್ಲಿ ಲಲನಾಮಣಿಗಳ ವೈಯಾರ. ನೋಡ್ರಿ, ಒಂದೊಂದು ಹಬ್ಬ ಇದ್ದಾಗ ಅನೇಕ ಹಬ್ಬ ಹರಿದಿನಗಳು. ಒಂದು ರೀತಿ ಏನಂದರೆ ಉತ್ತರ ಕರ್ನಾಟಕದಲ್ಲಿ, ಭಾರತದಲ್ಲಿ ಎಲ್ಲಿಯೂ ಇಲ್ಲದ ಹಬ್ಬಗಳು ಆಚರಣೆ ನಡೀತದೆ. ನೋಡಿ, ಅವರು ಹಬ್ಬಗಳ ಒಂದು ಪಟ್ಟಿಯನ್ನೇ ಇಲ್ಲಿ ಕೊಡ್ತಾರೆ. ಸೊ, ಹೋಳಿ ಹುಣ್ಣಿಮೆಯ ಹಲಗೆ ಬಾರಿಸಿದಾಗ ಕಾಮನ ದಹನ ಮಾಡಿ ಲಭೋಲಭೋ ಎಂದು ಹೊಯ್ಕೊಳ್ಳುತ್ತಾ ಹೊಯ್ಕೊಂಡ ಬಾಯಿಗೆ ಹೋಳಿಗೆ ತುಪ್ಪ, ಶಿವರಾತ್ರಿಗೆ ಶಿವಭಕ್ತರ ಉಪವಾಸ, ವಿಷ್ಣು ಭಕ್ತರಿಗೆ ಹೋಳಿಗೆ, ಕೃಷ್ಣ ಜನ್ಮಾಷ್ಟಮಿಗೆ ಗಣೇಶ ಹಬ್ಬ, ರಾಮನವಮಿ, ನವರಾತ್ರಿ, ಯುಗಾದಿ, ದೀಪಾವಳಿ ಹೋಳಿಗೆ, ಕಡುಬುಗಳು, ಪೂರ್ಣಗಳ ಹೋಳಿಗೆ, ಶಾವಿಗೆ ಪಾಯಸ, ಕಡುಬು ಗೋಕೂಪ. ನೋಡಿ, ಒಂದೊಂದು ಹಬ್ಬಕ್ಕೊಂದೊಂದು ವಿಶಿಷ್ಟವಾದ ಭಕ್ಷ್ಯವನ್ನು ತಯಾರು ಮಾಡುವಂಥ ಕ್ರಮವನ್ನು ನಾವು ಉತ್ತರ ಕರ್ನಾಟಕದಲ್ಲಿ ನೋಡ್ತೇವೆ. ಅವೆಲ್ಲವೂ ವಿಶಿಷ್ಟವಾದ ಸಂದರ್ಭಗಳು. ಹೆಣ್ಣು ಮಗಳನ್ನು ಕರೆದು ಕುಂಕುಮ, ಅರಿಶಿಣ ಕುಂಕುಮ ಕರೆಯುವಂಥ ಪದ್ಧತಿ ಇದೆ. ಮುತ್ತೈದೆಯರನ್ನು ಕರೆದು ಬಾಗಿನ ಕೊಟ್ಟು ಕಳಿಸುವಂಥ ಪದ್ಧತಿ ಅದ. ಅದನ್ನು ಕೂಡ ಇಲ್ಲಿ ಅವರು ಪ್ರಸ್ತಾಪ ಮಾಡಿ ಅಲ್ಲಿಯ ವಿಶಿಷ್ಟ ಸಾಂಸ್ಕೃತಿಕ ಪರಿಸರವನ್ನು ಅವರು ಜೀವಂತವಾಗಿ ಇಲ್ಲಿ ಕಟ್ಟಿಕೊಡೋದಕ್ಕೆ ನೋಡ್ತಾರೆ. ನವರಾತ್ರಿಯಲ್ಲಿ ಲಕ್ಷ್ಮೀನಾರಾಯಣನಿಗೆ ಅವತಾರ ಹಾಕುತ್ತಾರೆ. ದಸರಾದಲ್ಲಿ ದಿನಕ್ಕೊಂದು ಅವತಾರದ ಲಕ್ಷ್ಮೀನಾರಾಯಣ ಗುಡಿ ಅಂತಲೇ ಇದೆ. ರವಿವಾರಪೇಟೆ, ಐತಾರಪೇಟೆ ಅಂತ ಕೂಡ ಅದಕ್ಕೆ ಕರೀತಾರೆ. ಅಲ್ಲಿ ಲಕ್ಷ್ಮೀನಾರಾಯಣ ಗುಡಿಯಲ್ಲಿ 10 ದಿವಸ 10 ಅವತಾರದ ವೇಷವನ್ನು ಹಾಕಿ ಅಲ್ಲಿ ಪ್ರತಿ ದಿವಸ ಅಷ್ಟು ಜನ, ಬೇಕಾದಷ್ಟು ಜನ ಬಂದು ಆ ದಶಾವತಾರದ ವೇಷಭೂಷಣಗಳನ್ನು ನೋಡಿ ಏನಂದರೆ ತಮ್ಮ ಭಕ್ತಿಯನ್ನು ಸಮರ್ಪಿಸುವಂಥ ಪ್ರಸಂಗವನ್ನು ಕೂಡ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಜಾತ್ರೆ ನಡೆಯುತ್ತದೆ, ಸೇವಂತಿಗೆ ಹೂಗಳು ಬಳೆಗಳು, ಶ್ರಾವಣ ಮಾಸದಲ್ಲಿ ಉಳುವಿ ಬಸವಣ್ಣನ ಜಾತ್ರೆ, ಸಿದ್ಧಾರೂಢ ಮಠ ಅಲ್ಲಿಯೂ ಜಾತ್ರೆ. ನೋಡಿ, ಒಂದೊಂದು ಗರ್ಗದ ಜಾತ್ರೆ ಆಗತ್ತೆ. ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೂಡ ಜಾತ್ರೆಗಳು ನಡೀತಾವೆ. ಮುರುಘಾಮಠದ ಜಾತ್ರೆ ಆಗ್ತದೆ. ಒಂದಲ್ಲ ಅನೇಕ ರೀತಿಯ ಈ ಸಾಂಸ್ಕೃತಿಕ ಉತ್ಸವಗಳನ್ನು ಕೂಡ ಈ ರುಚಿ ವೈವಿಧ್ಯಕ್ಕಾಗಿ ಲೇಖಕಿ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಮ್ಮೂರ ರಸಿಕರಿಗೆ ಆ ಭಜಿ ರುಚಿ, ಮನ್ಸೂರರ ಮನದುಂಬಿ ಹಾಡುವ ಭಜನೆ ರುಚಿ. ನೋಡಿರಿ, ಒಂದು ಕಡೆ ಭಕ್ತಿ ಇದೆ, ಒಂದು ಕಡೆಗೆ ಭಜನೆ ಇದೆ, ಹಾಡುಗಾರಿಕೆ ಇದೆ, ಸಂಗೀತ ಗೋಷ್ಠಿಗಳಿವೆ. ಸೊ, ಒಂದು ಸಲ ಯಾರೋ ಈ ಮನ್ಸೂರರಿಗೆ ಕೇಳಿದ್ರಂತೆ, ನೀವು ರುಮಾಲ್ ಸುತ್ತಕೊಂಡು ಹಾಡ್ರಿ ಅಂತ ಹೇಳಿದಾಗ ಅದಕ್ಕೆ ಮನ್ಸೂರರು ಉತ್ತರ ಕೊಡ್ತಾರೆ, ಎಲಾಮಳ್ಳ ನಾ ಹಾಡ್ತೀನೋ ಏನು, ನಾನು ರುಮಾಲ್ ಹಾಡ್ತೈತೋ ಕೇಳ್ತಾರೆ. ಸೊ, ಆ ಶ್ರೇಷ್ಠ ಗಾಯಕರ ನಿರಾಡಂಬರವಾದ ಮಾತು ರುಚಿ ಹಂಗೆ ಹೇಳುವಲ್ಲಿ ಆ ಪ್ರೀತಿಯಿಂದ, ಅಂದರೆ ಕೇಳಿದವನ ಪ್ರಶ್ನೆಗೆ ಅವರು ಒಂದು ರೀತಿ ತಿರಸ್ಕಾರದ ಉತ್ತರ ಕೊಟ್ಟರು, ಅತ್ಯಂತ ಪ್ರೀತಿಯಿಂದ ಆ ತಿರಸ್ಕಾರವನ್ನು ಖುಷಿಯಿಂದ ಸ್ವೀಕರಿಸುವ ರೀತಿಯಲ್ಲಿ ಅವರು ಮಾತಿರ್ತದೆ. ಧಾರವಾಡವೇ ರುಚಿ, ಧಾರವಾಡದ ಜನ ರುಚಿ, ಧಾರವಾಡದ ಹವೇ ರುಚಿ, ಧಾರವಾಡದ ನೀರು ರುಚಿ, ಧಾರವಾಡದ ಮಣ್ಣು ರುಚಿ, ಧಾರವಾಡದ ಹಣ್ಣು ರುಚಿ, ಧಾರವಾಡದ ಹೆಣ್ಣನ್ನು ಮದುವೆಯಾದ ಗಂಡಿಗೆ ಕೇಳಿ ಧಾರವಾಡದ ಹೆಣ್ಣು ರುಚಿ. ಸೊ, ಮದುವೆಯಾದ ಗಂಡಸನ್ನು ಕೇಳಿದರೆ ಹೆಣ್ಣು ರುಚಿ ಅನ್ನುವಂಥ ಮಾತನ್ನು ಮದುವೆಯಾದ ಗಂಡಸು ಹೇಳ್ತಾನೆ ಅನ್ನುವಂಥ ಮಾತನ್ನು ಹೇಳಿ, ಒಟ್ಟು ಧಾರವಾಡ ಅನ್ನುವಂಥ ಒಂದು ಅವರಿಗೆ ವೈಯಕ್ತಿಕವಾಗಿ ಹುಟ್ಟಿ ಬೆಳೆದ ನಾಡಿನ ಬಗ್ಗೆ ಇರುವ ಪ್ರೀತಿ ಒಂದು ಕಡೆಗಾದರೆ, ಧಾರವಾಡದ ಸಾಂಸ್ಕೃತಿಕ ಪರಿಸರವನ್ನು ಕಟ್ಟಿಕೊಡುವ ಮೂಲಕ ಅವರು ಒಂದು ರೀತಿ ಸಾಂಸ್ಕೃತಿಕ ವೈವಿಧ್ಯವನ್ನು ಕೂಡ ಅವರು ಹೇಳ್ತಾರೆ. ಧಾರವಾಡದವನಾಗಿ ನಾನು ಖಂಡಿತ ಅವರು ಹೇಳುವ ಮಾತುಗಳಲ್ಲಿ ಸತ್ಯ ಇದೆ ಅನ್ನುವ ಮಾತನ್ನು ಇಲ್ಲಿ ನಾನು ಪ್ರಸ್ತಾಪಿಸಿ ಈ ಪ್ರಬಂಧದ ವಿವರಣೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ.